ಬಜೆಟ್ ಭಾಷಣದ ಪ್ರತಿಯನ್ನ ಕೈಯಲ್ಲಿ ಹಿಡ್ಕೊಂಡು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ನೇರವಾಗಿ ಕ್ಯಾಬಿನೆಟ್ ಹಾಲ್ಗೆ ಹೋಗ್ತಾರೆ ಮುಖ್ಯಮಂತ್ರಿಗಳ ಜೊತೆ ಅವರ ಸಚಿವ ಸಂಪುಟದ ಹಲವು ಸದಸ್ಯ ಪ್ಯಾನೆಲ್ ನಲ್ಲಿರುವ ಕಾಂಗ್ರೆಸ್ ವಕ್ತಾರ ಲಕ್ಷ್ಮೀನಾರಾಯಣ ಅವರು ಹೇಳ್ತಾ ಇದ್ದಾರೆ ಸೀನಿಯರ್ಸ್ ಯಾರು ಜೊತೆಗಿಲ್ಲ ಅಂತ ನೇರವಾಗಿ ಕ್ಯಾಬಿನೆಟ್ ಸಭೆಗೆ ಹೋಗ್ತಾರೆ ಕ್ಯಾಬಿನೆಟ್ ನಲ್ಲಿ ಬಜೆಟ್ ನ ಪ್ರತಿಯನ್ನ ಇಟ್ಟು ಅನುಮೋದನೆ ಪಡೆದು ಬಜೆಟ್ ಭಾಷಣವನ್ನ ಆರಂಭಿಸುತ್ತಾರೆ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗ್ತಾ ಇದೆ ಇನ್ನು ಇಪ್ಪತ್ತು ನಿಮಿಷದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಮೊಟ್ಟ ಮೊದಲ ಬಜೆಟ್ ಅನ್ನು ಓದೋದಕ್ಕೆ ಆರಂಭಿಸ್ತಾರೆ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಆಗ್ತಾ ಇದೆ ಇನ್ನು ಕರೆಕ್ಟಾಗಿ ಹನ್ನೆರಡು ನಿಮಿಷಕ್ಕೆ ಶುರುವಾಗುತ್ತೆ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಭಾಷಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಜೆಟ್ ಭಾಷಣವನ್ನು ಬ್ರೇಕ್ಲೆಸ್ ಆಗಿ ವಿತೌಟ್ ಬ್ರೇಕ್ ನಿಮಗೆ ತೋರಿಸುತ್ತೆ ಜೆ ಡಿ ಎಸ್ ನಿಂದ ದೇವರಾಜ್ ಅವರು ಜಾಯ್ನ್ ಆಗಿದ್ದಾರೆ ದೇವರಾಜ್ ಅವರೇ ನಮಸ್ತೆ ಸರ್ ತುಂಬಾ ನಿರೀಕ್ಷೆಗಳಿರುವಂತಹ ಬಜೆಟ್ ಹೌದು ಸರ್ ಹೌದು 280,000 ಕೋಟಿಯ ತನಕ ಬಜೆಟ್ ಗಾತ್ರ ಹೋಗಬಹುದು 260 ಹೋಗಬಹುದು ಅಂತ ಹೇಳಿದ್ರು ಹೋಗಬಹುದು ಹೋಗಬಹುದು ಅಂದ್ರೆ 2.5 ಅಂತೂ ಆಗೇ ಆಗುತ್ತೆ 250,000 ಅಂತೂ ಆಗೇ ಆಗುತ್ತೆ 280 ತನಕ ಹೋದ್ರು ಏನು ಆಶ್ಚರ್ಯ ಇಲ್ಲ ಹೌದು ಸಾಲ ಮಾಡ್ಕೊಳ್ಳೋದಕ್ಕೆ ಅವಕಾಶ ಜಾಸ್ತಿ ಇದೆ ಬೊಮ್ಮಾಯಿ ಅವ್ರಿಗೆ 50,000 ಕೋಟಿ ಸಾಲ ಮಾಡೋ ಅವಕಾಶ ಇದೆ ಹೌದು ಹಂಗಿದ್ದಾಗ ಒಂದಷ್ಟು ಮುಂದಿನ ವರ್ಷ ಹೆಂಗೂ ಎಲೆಕ್ಷನ್ ಇದೆ ಚುನಾವಣೆ ವರ್ಷ ಸ್ವಲ್ಪ ಕೈ ಬಿಚ್ಚಿ ಕೊಟ್ಟು ಜನಪ್ರಿಯ ಯೋಜನೆಗಳನ್ನು ಘೋಷಿಸಿ ಬಿಡ್ತಾರೆ ಅನ್ನೋದು ನಿರೀಕ್ಷೆ ನಿರೀಕ್ಷೆ ಅದು ನೀವು ಹೇಳಿದ್ದು ಸತ್ಯ ಸರ್ ಈಗ ಎರಡು ಕಾರಣ ಇವತ್ತು ನಮ್ಮ ನಿರೀಕ್ಷೆ ಹೆಚ್ಚಲಿಕ್ಕೆ ಕಾರಣ ಎರಡು ಒಂದು ಕೊರೋನಾ ಮೂರು ಹಲೆಗಳಿಂದ ನಾವು ಜೀವನ ತತ್ತರಿಸೋಗಿದೆ ಎಲ್ಲ ವರ್ಗದ ಜನ ಕೈಗಾರಿಕೋದ್ಯಮಿಗಳಿರ್ಬೋದು ವ್ಯಾಪಾರಸ್ಥರಿರ್ಬೋದು ರೈತರಿರ್ಬೋದು ಕಾರ್ಮಿಕರಿರ್ಬೋದು ಮಹಿಳೆಯರಿರ್ಬೋದು ಎಲ್ಲರ ಬದುಕು ದುಸ್ತರವಾಗಿದೆ ಆ ಕಾರಣದಿಂದಾಗಿ ಈಗ ಆ ಬದುಕು ಹಸನಾಗಬೇಕು ಅನ್ನೋಂಗಿದ್ರೆ ನಾವು ಖಂಡಿತ ನಿರೀಕ್ಷೆ ಹೆಚ್ಚಿಗೆ ಮಾಡಲೇಬೇಕು ಸರ್ಕಾರದಿಂದ ನಮಗೇನೋ ಒಂದಷ್ಟು ನೀರನ್ನು ಹೆರಿಯುವಂಥ ಕೆಲಸ ಸರ್ಕಾರದಿಂದ ಅಪೇಕ್ಷೆ ಮಾಡ್ತಿದ್ದೀವಿ ಎರಡನೇದಾಗಿ ಮುಂದಿನ ವರ್ಷ ಚುನಾವಣೆ ಇರೋದ್ರಿಂದ ಜನಪ್ರಿಯ ಬಜೆಟ್ನ ಕೊಡ್ತಕ್ಕಂಥ ಅನಿವಾರ್ಯತೆ ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ ಆ ಒತ್ತಡದಲ್ಲಿ ಅವರಿದ್ದಾರೆ ನಮಗೇನಾಗ್ತಿದೆ ಇವಾಗ ಈ ಒಂದು ಸಂದರ್ಭವನ್ನು ಸನ್ಮಾನ್ಯ ಬೊಮ್ಮಾಯಿ ಅವರು ಯಾವ ರೀತಿ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ನಮಗೆ ಅತಿ ಮುಖ್ಯ ಇವರಿಂದಗಡೆ ಕಾಣದ ಕೈಗಳೇನಾರ ಕೆಲಸ ಮಾಡುತ್ತವ ಆ ಒತ್ತಡಗಳು ಬಂದು ಈಗ ನಮಗೆ ಏನು ಒಂದು ಜನಪ್ರಿಯ ಬಜೆಟ್ಟು ಅಥವಾ ನಮಗೆ ಅಗತ್ಯ ಇರತಕ್ಕಂಥ ಬಜೆಟ್ಟು ಅಥವಾ ನಮ್ಮ ನಿರೀಕ್ಷೆಯ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡೋ ನಿಟ್ಟಲ್ಲಿ ಕಾಣದ ಕೈಗಳು ಯಾವ ರೀತಿ ಕೆಲಸ ಮಾಡಿ ಅಗೋಚರ ಶಕ್ತಿಗಳು ಯಾವ ರೀತಿ ಕೆಲಸ ಮಾಡಿ ಅದನ್ನು ತಡೀತವೋ ಅಥವಾ ಇವರನ್ನು ಫ್ರೀಯಾಗಿ ಬಿಡ್ತವೋ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಆತಂಕ ಇರತಕ್ಕಂಥದ್ದು ಅಲ್ಲದೆ ಇದ್ದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯನ್ನು ತಾವು ವಿಶ್ಲೇಷಣೆ ಮಾಡಿದ ರೀತಿಯಲ್ಲಿ ಖಂಡಿತ ಒಂದು ಕೊರೋನಾ ಹಿನ್ನೆಲೆಯಲ್ಲಿ ಜನರ ನಿರೀಕ್ಷೆ ಜಾಸ್ತಿ ಇದೆ ಮತ್ತು ಈಗ ಚುನಾವಣೆ ವರ್ಷ ಇರೋದ್ರಿಂದ ರಾಜಕೀಯ ಪಕ್ಷಗಳಿಗೆ ಅದರಲ್ಲೂ ಪ್ರಭುತ್ವದಲ್ಲಿರ್ತಕ್ಕಂಥ ಪಕ್ಷಕ್ಕೆ ಖಂಡಿತವಾಗಿಯೂ ಹಲವಾರು ಅನಿವಾರ್ಯತೆಗಳು ಸಹ ಇದೆ ಆ ಹಿನ್ನೆಲೆಯಲ್ಲಿ ಜನಪ್ರಿಯ ಬಜೆಟನ್ನು ಅವ್ರು ಕೊಡಲೇಬೇಕು ಕೊಡಲಿಲ್ಲ ಅಂದಾಗ ಏನಾಗುತ್ತೆ ಅಂತ ಈ ಕೊಟ್ಟರೆ ಜೆ ಡಿ ಎಸ್ ಕಾಂಗ್ರೆಸ್ ಕತೆ ಏನಂತ ಕೇಳ್ತಾ ಇದ್ದೀನಿ ಅಲ್ಲ ಚಚ ಪೊಲಿಟಿಕಲ್ ಅಲ್ಲ ನಾವು ಖಂಡಿತವಾಗಿಯೂ ಜನಪರವಾಗ ರಾಜ್ಯದ ಅಭಿವೃದ್ಧಿ ಪರವಾದ ಬಜೆಟ್ ಕೊಟ್ಟರೆ ನಾವಿಬ್ಬರು ವೆಲ್ಕಮ್ ಮಾಡ್ತೀವಿ ಅಣ್ಣ ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ ಇದು ನಮಗೆ ನನಗೆ ಪಕ್ಷ ಯಾವಾಗ ಅಂತಂದರೆ ರಾಜ್ಯ ಇದ್ದಾಗ ನನಗೆ ಪಕ್ಷ ದೇಶ ಇದ್ದಾಗ ನನ್ನ ಪಕ್ಷ ದೇಶನೇ ಇಲ್ಲ ರಾಜ್ಯನೇ ಇಲ್ಲ ಅಂದಾಗ ನಾನು ಗಡ್ಡ ಹೇಗೆ ಟ್ರಿಮ್ ಮಾಡ್ಕೊಳ್ಳೋದು ಮೀಸೆ ಹೇಗೆ ಟ್ರಿಮ್ ಮಾಡ್ಕೊಳ್ಳೋದು ನಾನು ಬದುಕಿದ್ರು ತಾನೆ
ಆ ಪ್ರಶ್ನೆ ಅದರಲ್ಲಿ ಎರಡು ಮಾತೇ ಇಲ್ಲ ಅದರಲ್ಲಿ ನಾವು ರಾಜನೇ ಇಲ್ಲ ಅದರಲ್ಲಿ ಅದಂತ ಖಂಡಿತ ರಾಜ್ಯದ ಪರವಾಗಿ ರಾಜ್ಯದ ಜನತೆಯ ಒಂದು ಬದುಕನ್ನು ಅಸನು ಮಾಡೋ ಪರವಾಗಿ ಆ ನಿಟ್ಟಲ್ಲಿ ಇದರ ಬಜೆಟ್ ಬತ್ತು ಅಂದ್ರೆ ನಾವು ಸ್ವಾಗತ ಬಯಸ್ತೀವಿ ಯಾಕಂದ್ರೆ ಸನ್ಮಾನ್ಯ ಬೊಮ್ಮಾಯಿ ಅವರು ನಮ್ಮಲ್ಲಿದ್ದವರು ನಮ್ಮ ಬೊಮ್ಮಾಯಿ ಅವರು ಅಂತಕಂತ ಒಂದು ಕಡೆ ಅಭಿಮಾನ ನಮಗೂ ಎಲ್ಲ ಒಂದು ಕಡೆ ಇದೆ ಹಾಗಾಗಿ ಆ ಅಭಿಮಾನದಲ್ಲಿ ನಾವು ನೋಡ್ತೀವಿ ಅಣ್ಣನ ಅದೇ ತರ ಬೊಮ್ಮಾಯಿ ಅವರು ನಿಮ್ಮಲ್ಲಿದ್ದವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಇಂಡೈರೆಕ್ಟ್ ಆಗಿ ಕಾರಣ ಇದ್ದಂತವರು ಕಾರಣ ಆದಂತವರು ಕೂಡ ನಿಮ್ಮಲ್ಲಿದ್ದವರೇ ಅಲ್ಲ ಯಾಕಂದ್ರೆ ಕಾಂಗ್ರೆಸ್ ನಲ್ಲೂ ಇದ್ದಂತವರು ಇದ್ದಂತವರು ಸೋ ಹಾಗಾಗಿ ನಮಗೆ ಆ ಅಭಿಮಾನ ಇದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಟ್ಟಾರಾಗಿ ಬೊಮ್ಮಾಯಿ ಅವರು ನಮ್ಮ ರಾಜ್ಯದ ಮಗ ಅವರೇನು ಬೇರೆಯಿಂದ ಬಂದಂತವರಲ್ಲ ನಮ್ಮ ರಾಜ್ಯದ ಮಗ ಅವರು ಯಾಕೆ ಒಳ್ಳೆ ಬಜೆಟ್ ಕೊಡಬಾರದು ಕರೆಕ್ಟ್ ಹಾಗಾಗಿ ಆ ನಿರೀಕ್ಷೆ ನಮ್ಮಲ್ಲಿದೆ ಸಿದ್ದರಾಮಯ್ಯ ಅವರು ನಿಮ್ಮವರೇ ಆಗಿದ್ರು ಖಂಡಿತ ನಮ್ಮವರೇ ಆಗಿದ್ರು ಅವರ ಬಜೆಟ್ ಅನ್ನು ಅಲ್ಲ ನಮ್ಮ ನಮ್ಮಲ್ಲೇ ಅಸ್ತಿತ್ವವನ್ನು ಕಂಡುಕೊಂಡು ಮುಂದೆ ಬಂದಂತವರು ಸೋ ಹಾಗಾಗಿ ಅದರ ಬಗ್ಗೆನೂ ನಮಗೆ ಹೆಮ್ಮೆ ಇದೆ ಆದ್ರೆ ಮುಂದಿನ ನಂತರದ ಭಿನ್ನ ಅಭಿಪ್ರಾಯಗಳು ಸಹಜವಾಗಿ ಇದ್ದೇ ಇರುತ್ತೆ ಅದಕ್ಕೆ ನಮ್ಮದೇ ಆದ ಅಭಿಪ್ರಾಯ ಭೇದ ಅಭಿಪ್ರಾಯಗಳು ಇರಬಹುದು ಅದು ಒಪ್ಪೋಣ ಎಲ್ಲರನ್ನು ಅರ್ಥ ಮಾಡೋಣ ಕೊಡ್ಲಿ ಅಂತ ಹೇಳಿ ನಾನು ಭಗವಂತನೂ ಸಹ ಪ್ರಾರ್ಥನೆ ಮಾಡ್ತೀವಿ ಒಳ್ಳೆ ಬಜೆಟ್ ಕೊಡ್ಲಿ ರಾಜ್ಯದ ಸಂಕಷ್ಟದಲ್ಲಿದೆ ಯಾಕಂದ್ರೆ ಇವತ್ತಿನ ದಿವಸ ನೀರಾವರಿ ಇರಬಹುದು ಕೃಷಿ ಇರಬಹುದು ಕಾರ್ಮಿಕರ ಸಮಸ್ಯೆ ಇರಬಹುದು ಮಹಿಳೆಯರ ಸಮಸ್ಯೆ ಇರಬಹುದು ಎಷ್ಟೊಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಬಟ್ ಬಜೆಟ್ ಮುಗಿದ ನಂತರ ಏನು ಹೇಳಬೇಕು ಈಗಾಗಲೇ ಪ್ರಿಪೇರ್ ಆಗಿದೆ ಬದಲಾಗಬಹುದು ನಮ್ಮ ಅಭಿಪ್ರಾಯ ಬಜೆಟ್ ಯಾರಿಗೂ ಏನು ಹೆಲ್ಪ್ ಆಗೋದಿಲ್ಲ ಈಗಷ್ಟೇ ವಿಧಾನಸೌಧದಿಂದ ಬರ್ತಾ ಇರುವಂತ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಭಾಷಣವನ್ನ ನಾನು ಓದೋದಿಲ್ಲ ಒಂದಷ್ಟು ಪಾಯಿಂಟರ್ಸ್ ಇಟ್ಕೊಂಡು ಎಕ್ಸ್ಟೆಂಪೋರ್ ಮಾತಾಡ್ತೀನಿ ಅಂದ್ರಂತ ಎಕ್ಸ್ಟೆಂಪೋರ್ ಮಾತಾಡ್ತೀನಿ ಬಜೆಟ್ ಭಾಷಣ ಅಂತ ಯಥಾವತ್ತಾಗಿ ಮಕ್ಕಿಕ ಮಕ್ಕಿ ಓದ್ತಾ ಹೋಗೋದಿಲ್ಲ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಕೆಲವೊಂದಷ್ಟು ಅಂಕಿ ಅಂಶಗಳ ನೋಟ್ಸ್ ಇಟ್ಕೊಂಡು ನನ್ನ ಪಾಡಿಗೆ ನಾನು ಭಾಷಣ ಮಾಡ್ತಾ ಹೋಗ್ತೀನಿ ಅಂದಾಗ ಅಧಿಕಾರಿಗಳೆಲ್ಲ ಬಂದು ಅದು ಪರಿಪಾಠ ಅಲ್ಲ ಆ ರೀತಿಯಾಗಿ ಮಾತನಾಡುವಾಗ ಅಂಕಿ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗಬಹುದು ಘೋಷಣೆಗಳಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಬಜೆಟ್ ಭಾಷಣ ಶಾಶ್ವತವಾಗಿ ದಾಖಲಾಗುವಂಥ ಭಾಷಣ ಆದ್ದರಿಂದ ನೀವು ಯಥಾವತ್ತಾಗಿ ಓದಬೇಕು ಅಂತ ಅಧಿಕಾರಿಗಳೆಲ್ಲ ಬಂದು ಮುಖ್ಯಮಂತ್ರಿಗಳನ್ನು ಕನ್ವಿನ್ಸ್ ಮಾಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಒಂದು ಸಣ್ಣ ಬ್ರೇಕ್ನ ಸಮಯ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್